ಸೂರಜ್ ರೇವಣ್ಣ ವಿರುದ್ಧದ ಪ್ರಕರಣ ಇದೀಗ ಸಿಐಡಿ ತನಿಖೆ ಮಾಡಲಿದೆ. ಸಲಿಂಗ ಕಾಮದ ಸುಳಿಯಲ್ಲಿ ಸೂರಜ್ ರೇವಣ್ಣನ ಬಂಧಿಸಲಾಗಿದೆ. ಪ್ರಕರಣವನ್ನ ಸಿಐಡಿಗೆ ನೀಡಲು ಇದೀಗ ಸರ್ಕಾರ ಮುಂದಾಗಿದೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಇದರ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈ ಪ್ರಕರಣವನ್ನ ಇದೀಗ ಸಿಐಡಿಗೆ ನೀಡಲು ಸರ್ಕಾರ ಮುಂದಾಗಿದೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಇದು ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸೂರಜ್ ರೇವಣ್ಣ ವಿರುದ್ಧದ ಕೇಸ್ ಸಂಬಂಧಪಟ್ಟಂತೆ ಸಿಐಡಿಗೆ ಕೊಡ್ತೇವೆ ಅಂತ ಹೇಳಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಮುಂದಿನ ದಿನಗಳಲ್ಲಿ ಸಿಐಡಿ ಟೀಮ್ ಸೂರಜ್ ರೇವಣ್ಣ ವಿರುದ್ಧ ಪ್ರಕರಣ ತನಿಖೆಯನ್ನ ನಡೆಸಲಿದೆ. ಇದರ ಬಗ್ಗೆ ಇವತ್ತು ಸ್ವತಃ ಗೃಹ ಸಚಿವರೇ ರಿಯಾಕ್ಟ್ ಮಾಡಿದ್ದಾರೆ. ನಾವು ಈ ಪ್ರಕರಣವನ್ನ ಸಿಐಡಿಗೆ ನೀಡ್ತೀವಿ ಅಂತ ಹೇಳಿದ್ದಾರೆ. ಸಿಐಡಿ ತನಿಖೆಗೆ ಸೂರಜ್ ರೇವಣ್ಣ ವಿರುದ್ಧದ ಪ್ರಕರಣ ನೀಡಲಾಗುತ್ತೆ. ಸಲಿಂಗ ಕಾಮದ ಸುಳಿಯಲ್ಲಿ ಸೂರಜ್ ರೇವಣ್ಣ ಅವರನ್ನ ಬಂಧಿಸಲಾಗಿದೆ. ಈ ಪ್ರಕರಣವನ್ನ ಇದೀಗ ಸಿಐಡಿಗೆ ನೀಡೋದಕ್ಕೆ ಸರ್ಕಾರ ಮುಂದಾಗಿದೆ. ಕಂಪ್ಲೇಂಟ್ ನಿನ್ನೆ ನಾನು ಹೇಳುವಾಗ ನಿಮ್ಮ ಹತ್ರ ಮಾತಾಡುವಾಗ ಹೇಳಿದೆ, ನಮಗೆ ಕಂಪ್ಲೇಂಟ್ ಯಾವುದು ಬಂದಿಲ್ಲ, ಅಲ್ಲಿವರೆಗೆ ಬಂದಿರಲಿಲ್ಲ ಕಂಪ್ಲೇಂಟ್. ಕಂಪ್ಲೇಂಟ್ ಬಂದ ಮೇಲೆ ಅವರು ಕ್ರಮ ತಗೊಂಡಿದ್ದಾರೆ, ಕಂಪ್ಲೇಂಟಿಗೆ ಎಫ್ಐಆರ್ ಮಾಡಿದ್ದಾರೆ, ಅವ್ರನ್ನ ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ. ಇವ್ರನ್ನ ಸೂರಜ್ ರೇವಣ್ಣ ಅವ್ರನ್ನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಆಮೇಲೆ ಅದನ್ನು ಕೂಡ ಈಗ ಸಿಐಡಿಗೆ ಕೊಡ್ತಾ ಇದ್ದೀವಿ. ಯಾಕೆಂದರೆ ಎಲ್ಲ ಈಗ ಒಂದು ಸೀರೀಸ್ ಆಫ್ ಕೇಸಸ್ ಈ ಥರದ್ದೆಲ್ಲ ಸಿಐಡಿಗೂ ಕೊಟ್ಟಿದ್ದೀವಿ, ಇದನ್ನು ಸಿಐಡಿ ಕೊಡ್ತೇವೆ. ಅದು ಅದಕ್ಕೂ ಏನು ಕ್ರಮ ತಗೋಬೇಕೋ ತಗೊಳ್ತಾರೆ, ಎಲ್ಲ ನಿಮಗೆ ಗೊತ್ತಿದೆಯಲ್ಲ. ಕಂಪ್ಲೇಂಟ್ ನಿನ್ನೆ ನಾನು ಹೇಳುವಾಗ ನಿಮ್ಮ ಹತ್ರ ಮಾತಾಡುವಾಗ ಹೇಳಿದೆ ನಮಗೆ ಎಂಎಲ್ಸಿ ಸೂರಜ್ ರೇವಣ್ಣ ವಿರುದ್ಧದ ಸಲಿಂಗ ಕಾಮ ಆರೋಪ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಕೇಸ್ ಫೈಲ್ ವರ್ಗಾವಣೆ ಬಳಿಕ ಸಿಐಡಿ ತನಿಖೆಯನ್ನ ನಡೆಸಲಿದೆ. ಹೊಳೆ ನರಸೀಪುರ ಕೇಸ್ ಫೈಲ್ ಅನ್ನ ಸಿಐಡಿ ಪಡೆಯಲಿದೆ. ಯಾಕಂದ್ರೆ ಈಗಾಗಲೇ ಪರಮೇಶ್ವರ್ ಅವರು ಅದ್ರ ಬಗ್ಗೆ ಹೇಳಿದ್ದಾರೆ, ಇನ್ ಮುಂದೆ ಈ ಒಂದು ಪ್ರಕರಣವನ್ನ ಸಿಐಡಿ ತನಿಖೆಯನ್ನ ನಡೆಸಲಿದೆ ಅಂತ. ಅದಕ್ಕೆ ಬೇಕಾಗಿರುವಂತ ಎಲ್ಲಾ ಡೀಟೇಲ್ಸ್ ಅನ್ನು ಕೂಡ ಸಿಐಡಿಗೆ ನೀಡಲಾಗುತ್ತೆ. ಹಾಸನ ಪೊಲೀಸರು ಸಂಗ್ರಹಿಸಿರುವ ದಾಖಲಾತಿಗಳನ್ನೆಲ್ಲವೂ ಕೂಡ ಸಿಐಡಿ ಟೀಮ್ಗೆ ನೀಡಲಿದೆ. ವೈದ್ಯಕೀಯ ಪರೀಕ್ಷೆ ವರದಿಯನ್ನ ಕೂಡ ಪೊಲೀಸರು ಪಡೆಯಲಿದ್ದಾರೆ. ಎಲ್ಲ ನಿಮಗೆ ಗೊತ್ತಿದೆಯಲ್ಲ, ಕಂಪ್ಲೇಂಟ್ ನಿನ್ನೆ ನಾನು ಹೇಳುವಾಗ ನಿಮ್ಮ ಹತ್ರ ಮಾತಾಡುವಾಗ ಹೇಳಿದೆ ನಮಗೆ ಕಂಪ್ಲೇಂಟ್ ಯಾವುದು ಬಂದಿಲ್ಲ, ಅಲ್ಲಿವರೆಗೆ ಬಂದಿರಲಿಲ್ಲ ಕಂಪ್ಲೇಂಟ್. ಕಂಪ್ಲೇಂಟ್ ಬಂದ ಮೇಲೆ ಅವರು ಕ್ರಮ ತಗೊಂಡಿದ್ದಾರೆ, ಕಂಪ್ಲೇಂಟಿಗೆ ಎಫ್ಐಆರ್ ಮಾಡಿದ್ದಾರೆ, ಅವ್ರನ್ನ ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ. ಇವ್ರನ್ನ ಸೂರಜ್ ರೇವಣ್ಣ ಅವ್ರನ್ನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಆಮೇಲೆ ಅದನ್ನು ಕೂಡ ಈಗ ಸಿಐಡಿಗೆ ಕೊಡ್ತಾ ಇದ್ದೀವಿ. ಯಾಕೆಂದರೆ ಎಲ್ಲ ಈಗ ಒಂದು ಸೀರೀಸ್ ಆಫ್ ಕೇಸಸ್ ಈ ಥರದ್ದೆಲ್ಲ ಸಿಐಡಿಗೂ ಕೊಟ್ಟಿದ್ದೀವಿ, ಇದನ್ನು ಸಿಐಡಿ ಕೊಡ್ತೇವೆ. ಅದು ಅದಕ್ಕೂ ಏನು ಕ್ರಮ ತಗೋಬೇಕೋ ತಗೊಳ್ತಾರೆ. ಎಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ಪ್ರತಿನಿಧಿ ಹನುಮಂತು. ಹನುಮಂತು, ಈಗ ಈ ಒಂದು ಪ್ರಕರಣವನ್ನ ಸಿಐಡಿ ಟೀಮ್ಗೆ ನೀಡಲಾಗುತ್ತೆ ಅನ್ನೋದ್ರ ಬಗ್ಗೆ ಇದೀಗ ಗೃಹ ಸಚಿವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮುಂದೆ ಯಾವ ರೀತಿ ತನಿಖೆ ನಡೆಯುತ್ತೆ ಏನು? ದಿವ್ಯಾ, ಜೆಡಿಎಸ್ನ ವಿಧಾನ ಪರಿಷತ್ನ ಸದಸ್ಯ ಸೂರಜ್ ರೇವಣ್ಣ ಅವರ ಏನು ಅಸಹಜ ಲೈಂಗಿಕ ದೌರ್ಜನ್ಯದ ವಿರುದ್ಧ ಏನು ಎಫ್ಐಆರ್ ದಾಖಲಾಗಿದೆ, ಆ ಒಂದು ಎಫ್ಐಆರ್ ಅನ್ನು ಕುರಿತಾಗಿ ಈಗಾಗಲೇ ಒಂದು ಪ್ರಾಥಮಿಕ ಹಂತದ ತನಿಖೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈಗ ಗೃಹ ಇಲಾಖೆ ಗೃಹ ಸಚಿವರು ಒಂದು ಮಹತ್ವವಾದಂತಹ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಏನಂತಂದು ಹೇಳಿದ್ರೆ, ಈ ಪ್ರಕರಣವನ್ನ ಸಿಐಡಿ ತನಿಖೆಗೆ ನಾವು ಕೊಡ್ತೇವೆ ಅನ್ನುವಂಥದ್ದು, ಮತ್ತೆ ಕೇವಲ ಈ ಒಂದು ಪ್ರಕರಣ ಮಾತ್ರ ಅಲ್ಲ, ಈ ರೀತಿಯ ಯಾವೆಲ್ಲ ಪ್ರಕರಣಗಳಿದಾವೆ, ಇದೇ ಮಾದರಿಯ ಪ್ರಕರಣಗಳು ಎಲ್ಲೆಲ್ಲಿ ದಾಖಲಾಗಿದ್ದಾವೆ, ಆ ಅಂತ ಎಲ್ಲಾ ಪ್ರಕರಣಗಳು ಕೂಡ ಸಿಐಡಿಗೆ ಕೊಟ್ಟಿದ್ದೇವೆ, ಅದೇ ರೀತಿಯಲ್ಲಿ ಈ ಪ್ರಕರಣವನ್ನು ಕೊಟ್ಟಿದ್ದೇವೆ ಅನ್ನುವಂಥದ್ದು. ಈವರೆಗೂ ಕೂಡ ಅಲ್ಲಿ ದೂರನ್ನ ದಾಖಲು ಎಲ್ಲಿ ಹೊಳೆನರಸೀಪುರದಲ್ಲಿ ಆಗಿರುವಂತಹ ಎಫ್ಐಆರ್ ಏನಿದೆ, ಆ ಎಫ್ಐಆರ್ ಸಿಐಡಿಗೆ ವರ್ಗಾವಣೆ ಆಗುತ್ತೆ. ಮತ್ತೆ ಪ್ರಾಥಮಿಕ ಹಂತದಲ್ಲಿ ಯಾವೆಲ್ಲ ಸಾಕ್ಷಿಗಳ ಕಲೆ ಹಾಕಲಾಗಿದೆ, ಆ ಎಲ್ಲಾ ಸಾಕ್ಷಿಗಳು ಕೂಡ ಸಿಐಡಿ ತೆಗೆದುಕೊಳ್ಳುತ್ತೆ. ಸಿಐಡಿ ತೆಗೆದುಕೊಂಡ ನಂತರದಲ್ಲಿ ಕಾನೂನಿನ ಪ್ರಕಾರ ಯಾವ ಕ್ರಮಗಳು ಆಗಬೇಕು, ಇದು ಸತ್ಯಾಸತ್ಯತೆ ಏನು ಅನ್ನುವಂಥದ್ದನ್ನ ಪರಿಗಣಿಸಿ ಕಾನೂನಿನ ಪ್ರಕಾರ ಕ್ರಮ ಆಗಲಿದೆ ಅನ್ನುವಂತಹ ಮಾತನ್ನ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರು ಹೇಳಿರುವಂತದ್ದು. ಎಲ್ಲೊಂದು ಕಡೆಗೆ ಮಾಜಿ ಸಚಿವರಾದಂತಹ ಎಚ್ ಡಿ ರೇವಣ್ಣ ಅವರ ಕುಟುಂಬಕ್ಕೆ ಒಂದಲ್ಲ ಒಂದು ಕಂಟಕ ತಪ್ಪಿದ್ದಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಈ ಒಂದು ಪ್ರಕರಣದಲ್ಲಿ ಗೋಚರ ಆಗ್ತಾರಂಥದ್ದು. ಯಾಕೆಂತಂದ ಹೇಳಿದ್ರೆ ಹಾಸನದ ಸಂಸದರಾಗಿದ್ದಂತ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ಆಗಿ ಈಗಾಗಲೇ ಅವರು ಬಂಧನದಲ್ಲಿದ್ದಾರಂಥದ್ದು. ಮತ್ತೊಂದು ಕಡೆಗೆ ಇದ ಆ ಒಂದು ಪ್ರಕರಣ ಮಾಸುವ ಮುನ್ನವೇ ಸೂರಜ್ ರೇವಣ್ಣ ಅವರ ಮೇಲೂ ಕೂಡ ಈ ರೀತಿಯ ಆರೋಪ ಬಂದಿದ್ದು, ಎಲ್ಲ ಒಂದು ಕಡೆಗೆ ರಾಜಕೀಯವಾಗಿ ಪೆಟ್ಟು ಅಂತ ಆಗಿರ್ಬೋದು, ಮತ್ತೆ ಬಿದ್ದಂತ ಪೆಟ್ಟು ಅನ್ನುವಂಥದ್ದು ಒಂದು ಕಡೆ ಚರ್ಚೆ ಆದ್ರೆ, ಮತ್ತೊಂದು ಕಡೆಗೆ ಕಾನೂನಿನ ಮೂಲಕ ಕಾನೂನಿನ ಮುಂದೆ ಯಾರೂ ಕೂಡ ತಪ್ಪಿಸಿಕೊಳ್ಳಲು ಆಗುವುದಿಲ್ಲ ಅನ್ನುವಂತ ಸಂದೇಶವನ್ನ ಗೃಹ ಸಚಿವರು ಕೊಟ್ಟಿರುವಂತದ್ದು.
ಮಾಡ್ತೀವಿ. ಓಕೆ ಹನುಮಂತು, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.